ನಿಮ್ ಹತ್ರನೇ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ಬೇಕು ನಿಮ್ ಸಿನಿಮಾನಲ್ಲಿ ಅಥವಾ ಜನರಲ್ ಆಗಿ ಇಂಡಸ್ಟ್ರಿನಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಈ ತರದ್ದು ಅಪ್ರೋಚ್ ಒಂದು ಕನ್ನಡಕ್ಕೆ ಹೊಸದು. ಒಂದು ಈ ತರದ್ದು ಆದಾಗ ಏನಾಗುತ್ತೆ, ಓಕೆ, ನನ್ಗೂ ಕೂಡ ಈಗ ಒಂದು ಲರ್ನಿಂಗ್ ಪೀರಿಯಡ್ ಇರೋದು. ನಾನು ಸೊ ಈ ತರದ್ದು ನೆಕ್ಸ್ಟ್ ನಿಮ್ಮ ಇಂಟರ್ವ್ಯೂಸ್ ಗಳಲ್ಲಿ ಇನ್ನೂ ಬೇರೆ 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 ಸಿನಿಮಾ ಡೈರೆಕ್ಟರ್ಸ್ ಎಲ್ಲ ಬಂದಾಗ ಸೊ ನನಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಕೆಲವೊಂದು ಅವ್ರು ಕೂಡ ಇನ್ಪುಟ್ಸ್, ಸೊ ಅದನ್ನ ನಾನು ಕೂಡ ನೆಕ್ಸ್ಟ್ ಯೂಸ್ ಮಾಡುವಂತದ್ದು ಇದು ಚಾನ್ಸ್ ಕೂಡ ಬರ್ಬೋದು. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ನೆಕ್ಸ್ಟ್ ಈಗ ಎಷ್ಟೊಂದು ಜನ ಸಿನಿಮಾಟೋಗ್ರಫಿ ನಿಮ್ ತರಾನೇ ಸಿನಿಮಾಟೋಗ್ರಫಿನಲ್ಲಿ ತೊಡಗಿಸ್ಕೋಬೇಕು ಅಂತಿರ್ತಾರೆ, ಛಾಯಾಗ್ರಾಹಕರಾಗಬೇಕು ಅಂತಿರ್ತಾರೆ. ಸೊ ಸ್ಟಾರ್ಟಿಂಗ್ ಅವ್ರಿಗೆಲ್ಲರಿಗೂ ಇರೋ ದಾರಿ ಅಸಿಸ್ಟೆಂಟ್ಸ್ ಆಗಿ ಜಾಯ್ನ್ ಆಗೋದು. ಸೊ ನಿಮ್ ಹತ್ರ ಈಗ ಫಾರ್ ಎಕ್ಸಾಂಪಲ್ ನಿಮ್ ಹತ್ರನೇ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಬೇಕು ನಿಮ್ ಸಿನಿಮಾನಲ್ಲಿ ಅಥವಾ ಜನರಲ್ ಆಗಿ ಇಂಡಸ್ಟ್ರಿನಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಒಬ್ಬ ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಅಂದ್ರೆ ಅವನ ಏಜ್ ಬಗ್ಗೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇದೆಯಾ, ಅಥವಾ ಅವನು ಏನಾದ್ರೂ ಇಷ್ಟು ವರ್ಕ್ ಮಾಡ್ಕೊಂಡು ಬರಬೇಕು ಅಥವಾ ಈ ವಿಷಯಗಳು ಗೊತ್ತಿರಬೇಕು ಅಂತ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಬ್ಬ ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಇಂದ? ಇಲ್ಲ, ಫಸ್ಟ್ ಆಫ್ ಆಲ್ ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಅಂತ ಬಂದಾಗ ಅವನಿಗೆ ಕಲಿಯಬೇಕು ಅಷ್ಟೇ, ಬಂದು ಮತ್ತೆ ಕೆಲಸ ಮಾಡೋದು. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಫಿಲ್ಮ್ ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಆಗಿ ಬಂದಾಗ ಏನು ಗೊತ್ತಿದೆ, ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಆಗಿ ಬಂದಾಗ ಅದು ಬರದೇ ಆಕ್ಚುಲಿ ಕಲಿಯೋದಕ್ಕಲ್ವ, ಬೇರೆ ಇನ್ನೇನಕ್ಕೂ ಅಲ್ಲ. ಆಕ್ಚುಲಿ ಬರದೇ ಕಲಿಯೋದಕ್ಕೆ, ಈಗ ಎಕ್ಸಾಂಪಲ್ ಯಾಕೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಬರಬೇಕು ಅಂತಂದ್ರೆ, ನಮಗೆ ಲೈಟ್ಸ್ ಗಳು ಪರಿಚಯ ಆಗ್ತಾ ಹೋಗುತ್ತೆ, ಡಿಫ್ಯೂಷನ್ ಪೇಪರ್ಸ್ ಗಳು ಪರಿಚಯ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಗಳನ್ನ ಈಗ ಟ್ರಾಲಿ ಟ್ರಾಕ್ ಅಂಡ್ ಟ್ರಾಲಿ ಹೆಂಗ್ ಕಟ್ಟಬೇಕು, ಹೆಂಗ್ ಕಟ್ಟ, ಸೊ ಎಷ್ಟು ಬಿಟ್ಟು ಹಾಕಿದ್ರೆ ಯಾವ ತರ, ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಟ್ಟು ಹಾಕಿದ್ರೆ ಇವು ಯೂಸ್ಫುಲ್ ಆಗುತ್ತೆ, ಅಥವಾ ಹೆಂಗೆ ಕ್ಯಾಮ್ರಾ ಮೂಮೆಂಟ್ಸ್ ಗಳಾಗಿರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಒಂದು ಅವಕಾಶ ಅಷ್ಟೇ. ಅಸಿಸ್ಟೆಂಟ್ಸ್ ಅಂತ ಬಂದಾಗ, ಸಿನಿಮಾಟೋಗ್ರಫಿ ಅಸಿಸ್ಟೆಂಟ್ ಅಂತ ಬಂದಾಗ, ಸೊ ಆ ಅಬ್ಸರ್ವೇಷನ್ ಯಾವಾಗಲೂ ಇರೋಂಥವ್ರಾಗಿ ಬರಬೇಕಾಗತ್ತೆ. ಅಂದ್ರೆ ಎಲ್ಲಿ ಎಲ್ಲೇ ಇದ್ರು ಎಲ್ಲೇ ಹೋದ್ರು ಕೂಡ ಅದೊಂದು ಅಬ್ಸರ್ವೇಷನ್ ಇರಬೇಕು. ಬಟ್ ಈ ಕ್ರಿಯೇಟಿವ್ ಫೀಲ್ಡ್ ನಲ್ಲಿ ಇನ್ನೊಂದ್ ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ ಬೇಕು, ಆಮೇಲೆ ಪೇಷನ್ಸ್ ಬೇಕು. ಪೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಯೂಶಲಿ ಏಕೆಂತಂದ್ರೆ ಒಂದು ಶಾರ್ಟಿಗೆ 100 ಜನ ವರ್ಕ್ ಮಾಡ್ತಾ ಇರ್ತಾರೆ ಒಂದು ಶಾರ್ಟಿಗೆ, ಒಂದು ಫ್ರೇಮ್ಗೆ. ಸೊ ಅಲ್ಲಿ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಅನ್ನೋದು ಎಷ್ಟು ಕಮಾಂಡಿಂಗ್ ಆಗಿರ್ಬೇಕಾಗತ್ತೆ ಅಂತಂದ್ರೆ, ಲೈಟಿಂಗ್ ಆಗಿರ್ಲಿ, ಸೆಟ್ ಆಗಿರ್ಲಿ, ಮೇಕಪ್ ಆಗಿರ್ಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಕೂಡ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟೇ ಕಂಟ್ರೋಲ್ ಮಾಡ್ತಾರೆ. ಈ ಫ್ರೇಮ್ಗೂ ಕೂಡ ಸಿನಿಮಾಟೋಗ್ರಫರ್ ಎಲ್ಲದನ್ನೂ ಹೇಳಕ್ಕಾಗಲ್ಲ, ಅವ್ರ ಅಸೋಸಿಯೇಟ್ ಅವ್ರ ಅಸಿಸ್ಟೆಂಟ್ಸ್ ಗಳೇ ಇರ್ತಾರೆ, ಅವ್ರು ಆಕ್ಚುಲಿ ಎಲ್ಲಾ ಕಡೆ ಹೋಗ್ಬಿಟ್ಟು ಆ ಫ್ರೇಮಿಗೆ ಏನ್ ಬೇಕು ಅದನ್ನ ಮಾಡಬೇಕಾಗ. ಸೊ ಅಲ್ಲಿ ಅದೇ ಆತರ ಅದೊಂದು ಪೇಷನ್ಸ್ ಆಗಿರ್ಲಿ, ಅಥವಾ ಶ್ರದ್ಧೆ ಆಗಿರ್ಲಿ, ಅಥವಾ ಅದೊಂದು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರ್ಬೇಕು. ಬೇರೆ ಬಂದ್ಬಿಟ್ರೆ ಸಾಕು, ಅಷ್ಟೇ ಆಟೋಮೆಟಿಕಲಿ ಕರ್ಕೊಂಡೋಗ್ಬಿಡುತ್ತೆ ಅಂದ್ರೆ ಆಟೋಮೆಟಿಕಲಿ ಕಲಿತಾ ಹೋಗ್ಬಿಡ್ಬೋದು. ಅದ್ರ ಏನೇನೇನೇ ಹೆಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಮೊದ್ಲೇ ಕಲಿತು ಬರ್ಬೇಕು, ಅಥವಾ ಇಲ್ಲೇ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬರ್ಬೇಕು, ಇನ್ನೆಲ್ಲ ವರ್ಕ್ ಮಾಡಿ ಬರ್ಬೇಕು ಅಂತ ಅನ್ನೋ ತರದ್ ಯಾವ್ದು ನನ್ನ ಒಂದು. ಓಕೆ, ನೀವೆಷ್ಟು ಓಪನ್ ಆಗಿದ್ದೀರಾ ಹೊಸ ಅಸಿಸ್ಟೆಂಟ್ಸ್ ಬಂದ ಅವಕಾಶಗಳು ಸಿಗುತ್ತಾ ನಿಮ್ಮ ಹತ್ರ? ಆಕ್ಚುಲಿ ಅದೇ ಅದೇ ಹೇಳಕ್ಕೆ ಹೋಗಿದ್ದೆ. ಆಕ್ಚುಲಿ ಅಂದ್ರೆ ಯೂಶಲಿ ಒಬ್ಬ ಡೈರೆಕ್ಟರ್ಗೆ ಒಂದು ಟೀಮ್ ಇರುತ್ತೆ, ಅಂದ್ರೆ ಎಡಿಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು, ನ್ಯೂಸ್ ಡೈರೆಕ್ಟರ್ ಆಗಿರ್ಬೋದು. ಸೊ ಆತರ, ಸೊ ಹಂಗೆ ಒಬ್ಬ ಸಿನಿಮಾಟೋಗ್ರಫರ್ಗೆ ಒಂದು ಟೀಮ್ ಇರುತ್ತೆ, ಒಬ್ಬ ಅಸೋಸಿಯೇಟ್, ಒಬ್ಬ ಅಸಿಸ್ಟೆಂಟ್ಸ್. ಸೊ ಈ ತರದೊಂದು ಟೀಮ್ ಆಲ್ರೆಡಿ ಕನ್ಸಲ್ಟ್ ಆಗಿರುತ್ತೆ. ಒಂದು ಆ ಅಸಿಸ್ಟೆಂಟ್ಸ್ಗಳು ಹೋಗ್ಬಿಟ್ಟು ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ಬೇಕು. ಇಲ್ಲ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಬೇರೆ ಲೆವೆಲ್ ಸಿನಿಮಾ ಅಂತ ಬಂದಾಗ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಅಸಿಸ್ಟೆಂಟ್ಸ್ ಗಳು ಬೇಕು ಅಂತ ಬಂದಾಗ, ವರ್ಕ್ ಜಾಸ್ತಿ ಅಂತ ಬಂದಾಗ, ಸೊ ಅವಾಗ ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅದೇ ಆತರ, ಅಂದ್ರೆ ವೇಕೆನ್ಸಿ ಇದ್ದಾಗ ಮಾತ್ರ ಮೋಸ್ಟ್ಲಿ ತಗೊಳಕ್ ಸಾಧ್ಯ ಅಂತ ಅನ್ಸುತ್ತೆ. ಸೊ ಆತರ ಅಂದ್ರೆ ನಾನು ಒಂದ್ 2-3 ಕಡೆ ಕೇಳಿದ್ದೆ ಅವಾಗ ಮುಂಚೆ ಒಂದು, ಸೊ ಅಲ್ಲಿ ಅದೇ ತರ ಆನ್ಸರ್ಸ್ ಬಂದಿತ್ತು, ಅಂದ್ರೆ ಇಲ್ಲ ವೇಕೆನ್ಸಿ ಇಲ್ಲ ಸದ್ಯಕ್ಕೆ, ಇಲ್ಲಿ ಆಲ್ರೆಡಿ ಇದ್ದಾರೆ ಆಲ್ರೆಡಿ. ಸೊ ಅಂದ್ರೆ ಆತರ ಕಾಯ್ಬೇಕಾಗ ಸ್ವಲ್ಪ ಒಂಚೂರು ಕಾಯ್ಬೇಕಾದಂತ ಮೆಸೇಜ್ ಇದೆ. ಓಕೆ, ಖಂಡಿತ ಅವಕಾಶಗಳು ಅದೇ ಈ ಒಂದು ಫೀಲ್ಡ್ ಅಲ್ಲಿ ಕಾಯೋದು ಇಸ್ ಆಲ್ಸೋ ತುಂಬಾ ತುಂಬಾ ಮುಖ್ಯ. ನಾವು ಕಾಯ್ಬೇಕಾಗತ್ತೆ ಅವಕಾಶ, ರೈಟ್, ಅದು ಒಳ್ಳೆ ಟೀಮ್ ಸಿಗ್ಬೇಕು, ನಾವ್ ಅಂದ್ಕೊಂಡಂಗೆ ಕೆಲಸ ಸಿಗ್ಬೇಕು, ಆ ಡೈರೆಕ್ಟರು ಆ ಟೀಮ್ ಸೆನ್ಸಿಬಿಲಿಟಿ ಚೆನ್ನಾಗಿರ್ಬೇಕು. ಸೊ ಕೆಲವೊಮ್ಮೆ ಕಾಯೋದೇ ಬಹಳ ಮುಖ್ಯವಾದ ಒಂದು ಗುಣ ಆಗ್ಬಿಡುತ್ತೆ ಒಬ್ಬ ಸಿನಿಮಾಟೋಗ್ರಫರ್ಗೆ. ಸೊ ಗುಣ ಅಂದಿದೆ ನೆನಪಾಯ್ತು, ಒಬ್ಬ ಸಿನಿಮಾಟೋಗ್ರಫರ್ ಅಲ್ಲಿ ಏನ್ ಗುಣಗಳಿರ್ಬೇಕು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಥವಾ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದಕ್ಕಿಂತ ನೀವ್ ತಿಳ್ಕೊಂಡಿರೋದು ನಿಮ್ಮ ಒಂದು ಅನುಭವದಲ್ಲಿ ಒಬ್ಬ ಸಿನಿಮಾಟೋಗ್ರಫರ್ ಗೆ ಈ ಗುಣಗಳು ಖಂಡಿತ ಮುಖ್ಯ ಅಂತ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಏನು ಕ್ರಿಯೇಟ್ ಮಾಡಬಹುದು,
ಅದು ಫಸ್ಟ್ ಬೇಕಾಗಿರೋದು ಅದೊಂದು ಮೈಂಡ್ ಸೆಟ್. ನನಗೆ ಇದಿದ್ರೆ ಮಾತ್ರ ಮಾಡ್ತೀನಿ, ಇದಿದ್ರೆ ಮಾತ್ರ ಮಾಡ್ತೀನಿ, ಇಷ್ಟು ಕೊಟ್ರೆ ಮಾತ್ರ ಮಾಡ್ತೀನಿ, ಈ ಇಕ್ವಿಪ್ಮೆಂಟ್ಸ್ ಕೊಟ್ರೆ ಮಾತ್ರ ಮಾಡ್ತೀನಿ, ಆ ತರದ್ದು ಇಟ್ಕೊಳ್ಳೇಬಾರ್ದು. ಅಂದ್ರೆ ಈಗ ಬಡ್ಡಿಂಗ್ ಅಂತ ಬಂದಾಗ ಓಕೆ, ಅದು ಅದೊಂದು ಟೈಮ್ ಬರುತ್ತೆ, ಒಂದ್ ಕಡೆ ಒಂದ್ ಕಡೆ ಸೆಟ್ಲ್ ಆದಾಗ ಅಥವಾ ಒಂದ್ ಕಡೆ ಹೋದಾಗ, ಸೊ ಅಲ್ಲಿ ನಾವು ಚಾಯ್ಸ್ ಮಾಡ್ಕೋಬಹುದು ಅಂತ ಬಂದಾಗ, ಸೊ ಆ ಟೈಮ್ ಅಲ್ಲಿ ಅವೆಲ್ಲ ಓಕೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಇರೋದ್ರಲ್ಲಿ ಏನ್ ಬಹಳ ಕ್ರಿಯೇಟಿವ್ ಆಗಿ ಕೊಡ್ಬೋದು, ಅಥವಾ ಇರೋದ್ರಲ್ಲಿ ಏನ್ ಬೆಸ್ಟ್ ಆಗಿ ನಾವು ಯೂಸ್ ಮಾಡ್ಕೊಂಡು ಎಷ್ಟು ಅಂದ್ರೆ ಔಟ್ಪುಟ್ ಬೆಸ್ಟ್ ಆಗಿ ಹೆಂಗ್ ಕೊಡ್ಬೋದು, ಅದೊಂದು ಮೈಂಡ್ ಸೆಟ್ ಯಾವಾಗ್ಲೂ ತಲೆಯಲ್ಲಿ ಓಡ್ತಾನೆ ಇರ್ಬೇಕು. ಅಂದ್ರೆ ಅದೊಂದು ಥಾಟ್ ಪ್ರೊಸೆಸ್ ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬ ಸಿಂಬಳಫರ್ ಅದನ್ ಅದು ಮೈನ್ ಆಕ್ಚುಲಿ, ಉಳಿದಿದ್ದು ಆಮೇಲೆ ಉಳಿದಿದ್ದು ಆಟೋಮೆಟಿಕಲಿ ಓಕೆ ಆತರ ಯೋಚನೆ ಮಾಡಿದ್ರೆ ಸಾಕು, ನೆಕ್ಸ್ಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ತಾ ಹೋಗ್ಬಿಡ್ತಾವ. ಸೊ ಆತರ ನೀವು ಯಾವತ್ತಾದ್ರೂ ಡೈರೆಕ್ಟರ್ ಆಗ್ಬೇಕು, ನಾನು ಫಿಲಿಂ ಡೈರೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಅಂದ್ರೆ ಯಾಕೆ, ಇಲ್ಲ ಅಂದ್ರೆ ಯಾಕೆ? ಆಕ್ಚುಲಿ ಡೈರೆಕ್ಷನ್ ಮೈಂಡ್ ಸೆಟ್ ಇತ್ತು ಮುಂಚೆ, ಬಟ್ ಹೆಂಗೋ ಸಿನಿಮಾಟೋಗ್ರಫಿಗೆ ಬಂದಿದ್ದಾಯ್ತದ್ದು. ಈಗಲೂ ಇದೆ, ಅಂದ್ರೆ ಒಂದೆರಡು ಮೂರು ಸ್ಕ್ರಿಪ್ಟ್ ತಲೆಯಲ್ಲಿದೆ, ಬಟ್ ಗೊತ್ತಿಲ್ಲ. ಅಂದ್ರೆ ಅದಕ್ಕೆಲ್ಲ ತುಂಬಾ ತುಂಬಾ ಟೈಮ್ ಬೇಕು, ಪ್ಲಸ್ ಅದಕ್ಕೇನೆ ಟೈಮ್ ನ ಕೊಡ್ಬೇಕು ಡೈರೆಕ್ಷನ್ ಅಂತ ಬಂದಾಗ. ಬಟ್ ಇಲ್ಲೇನೆ ನಾವು ಇನ್ನೂ ಸೆಟ್ಲ್ ಆಗ್ಬೇಕು ಅಂತ ಬಂದಾಗ, ಸೊ ಅವೆಲ್ಲ ನೆಕ್ಸ್ಟ್ ತುಂಬಾ ಮುಂದೆ ಮೋಸ್ಟ್ಲಿ. ಅದೇ ನಂಗೆ ಅನ್ಸೋದು ಏನು ಅಂತಂದ್ರೆ, ಈಗ ಯೂಶಲಿ ನಾವ್ ಏನ್ ಏನೋ ಮಾಡ್ತಾ ಇರ್ತೀವ್ರ, ಅದು ನಾವು ಮಾಡ್ತಾ ಇರೋದು ಅಲ್ವೇನೋ ಅಂತ ಅನ್ಸುತ್ತೆ. ಅದು ನಮ್ಮನ್ನ ಚೂಸ್ ಮಾಡ್ಕೊಂಡು ಮಾಡಿಸ್ಕೊತಾ ಇದೆ. ಎಕ್ಸಾಂಪಲ್ ಒಂದು ಫೀಲ್ಡ್ ಆಗಿರೋ ಯಾವ್ದೇ ಫೀಲ್ಡ್ ನಾವು, ಸೊ ಅದು ಅದು ನಮ್ಮನ್ನ ಫಸ್ಟ್ ತಗೋಬೇಕು, ವೆಲ್ಕಮ್ ಮಾಡ್ಬಿಟ್ಟು ಇದ್ಬೋಬೇಕು. ಇಲ್ಲ ಅಂತಂದ್ರೆ ಈಗ ತುಂಬಾ ಫೀಲ್ಡ್ ಗಳು ಹಂಗೆ ಆಗ್ತವೆ, ಕೆಲವೊಂದ್ ಟೈಮ್ ಈ ವಿಪ್ರೋನ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು, ಅಲ್ಲಿ ಅದು ಅಲ್ಲಿಗೆ ಮೋಸ್ಟ್ಲಿ ನಾನು ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ. ಸೊ ಅದು ನನ್ನ ಹೊರ ಆಗ್ತು. ಸೊ ಇದಕ್ಕೆ ಬೇಕೇನೋ ಅಂತ ಅನ್ಸಿರ್ಬೋದು, ಸೊ ಇದನ್ನ ನಾನು ಕರ್ಕೊತೇನೋ ಅಂತ ಅನ್ಸುತ್ತೆ. ಸೊ ಹಂಗೇನೆ ಈಗ ಡಿಪಾರ್ಟ್ಮೆಂಟ್ ಗಳು ಅಂತ ಬಂದಾಗ ಓಕೆ ಸಿನಿಮಾಟೋಗ್ರಫಿನೇ ಬೇಕು ಅಂತ ಹೇಳ್ಬಿಟ್ಟು ನಾನು ಚೂಸ್ ಮಾಡ್ಕೊಂಡಿರೋದಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅದೇನೋ ಒಂದು ನಮ್ಮನ್ನ ಅದು ಎಳ್ಕೊಂಡು ಹೋಗಿ ಇಲ್ಲಿ ತಂದು ನಿಲ್ಸಿದೆ ಅಂತ ಅನ್ಸುತ್ತೆ. ಸೊ ಡೈರೆಕ್ಷನ್ ಕೂಡ ಮೋಸ್ಟ್ಲಿ ಆ ತರದ್ದು, ಆ ಒಂದು ಅದಕ್ಕೆ ಇಲ್ಲ ಇವನ್ ಬೇಕು ಅಂತಂದ್ರೆ ಮೋಸ್ಟ್ಲಿ ತಗೊಂಬೋದೇನೋ ಗೊತ್ತಿಲ್ಲ, ಅದು ಹೇಳಕ್ಕಾಗಲ್ಲ. ಅದು ಈಗ ಎಕ್ಸಾಂಪಲ್ ರಿಸಿಸ್ಟ್ ಅಂತ ಬಂದಾಗ ವರ್ಷ ಕೂಡ ಅಷ್ಟೇ. ಈಗ ರಿಸಿಸ್ಟ್ ಆಗ್ಬೇಕು ಅಂತ ಇರಲಿಲ್ಲ ಮುಂಚೆ, ಮುಂಚೆ ಗೊತ್ತೇ ಇರಲ್ಲ, ಸುಮ್ನೆ ಏನೋ ಒಂದು ಫೇಸ್ಬುಕ್ ಅಲ್ಲಿ ಆಗ್ತಾ ಇದ್ದೆ, ಇನ್ನೇನೋ ಮಾಡ್ತಾ ಇದ್ದೆ, ಕೊನೆಗೆ ರಾಜ್ ಶೆಟ್ಟಿ ಅವ್ರು ಕರೆದ್ಬಿಟ್ಟು ಇಲ್ಲ ಒಂದು ಅವಕಾಶ ಕೊಟ್ಟರು ಹಿಂಗೆ, ಇಲ್ಲ ಬರೀರಿ ನೀವು ಒಂದು ಟ್ರೈ ಮಾಡಿ ಅಂತ ಅಂತ. ಸೊ ಅಲ್ಲಿಂದ ಲಿರಿಕ್ಸಲ್ಲೂ ಕೂಡ ಇನ್ನೊಂದು ಯಾವ್ದೋ ಒಂದು ಪಾತ್ ಓಪನ್ ಆಗ್ತಾ ಹೋಯ್ತದ. ಇಲ್ಲಿ ತುಂಬಾ ಜನ ಇಲ್ಲ ಬರೀಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡು ಮಾಡಿದ್ರು ಕೂಡ ತುಂಬಾ ಕಡೆ ವರ್ಕ್ಔಟ್ ಆಗ್ತಾ ಇಲ್ಲ. ಅದೇ ಬಟ್ ಆದ್ರೆ ಅದೇ ಅದೇ ಅನ್ಸದ್ ನಂಗೆ, ಓಕೆ ಅದು ಒಂದು ಫೀಲ್ಡು ಇಲ್ಲ ಬಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತದೆ ಅಂತ. ಅದಕ್ಕೆ ಯಾವ ಬೇಡ ಅಂತ ಅನ್ಸುತ್ತೆ ಅವಾಗ ಮೋಸ್ಟ್ಲಿ ಬಿಟ್ಟಾಕ್ಬಂತು. ಸೂಪರ್ ಸತ್ಯವಾದ ಮಾತು. ಆಕ್ಚುಲಿ ಏನು ಅಂದ್ರೆ, ಅದೇ ನಾನು ಒಬ್ಬ ನಟನಾಗಿ ಬಂದು ಅಲ್ಲಿಂದ ನಿರ್ದೇಶನ ಎಡಿಟಿಂಗು ಏನೇನೋ ಕಲಿತು ಈಗ ಎಲ್ಲ ಮಾಡೋ ತರ ಆಗ್ಬಿಟ್ಟಿದೆ. ಸೊ ನೀವು ಹೇಳಿದಂಗೆ ಎಷ್ಟೊಂದು ಜನ ಅದೇ ಸಿನಿಮಾದ ಅದೊಂದು ಇದೆ, ಅದೊಂದು ಲೈಕ್ ಅದೇ ಒಂದು ಜರ್ನಿ ತಗೊಂಡ್ಬಿಡುತ್ತೆ, ಅದೇ ಒಂದು ಪಯಣ ಆಗ್ಬಿಡುತ್ತೆ, ಅದರದ್ದೇ ಒಂದು ಪ್ರತಿಯೊಂದು ನಾವು ಅನ್ಕೊಂಡಂಗೆ ನಡಿಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದನ್ನ ಅದ್ರ ಫ್ಲೋನಲ್ಲಿ ಬಿಟ್ರೆ ಅದೇ ನಡೆಸ್ಕೊಂಡು ಹೋಗುತ್ತೆ, ಅಂಡ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬಂದಾಗ ಆಟೋಮೆಟಿಕ್ ಆಗಿ ಆಗುತ್ತೆ ಖಂಡಿತ. ಸೊ ಇವತ್ತು ಒಬ್ಬ ಉತ್ಸಾಹಿ ಛಾಯಾಗ್ರಾಹಕ, ಒಬ್ಬ ನಾನು ಸಿನಿಮಾಟೋಗ್ರಾಫರ್ ಆಗ್ಬೇಕು ಅಂತ ಇವತ್ತು ಅನ್ಕೊಳ್ತಿರೋನು ಹೇಗೆ ಲೈಕ್ ಪ್ರಿಪೇರ್ ಆಗ್ಬೇಕು, ಹೇಗೆ ಅದನ್ನ ಅಪ್ರೋಚ್ ಮಾಡ್ಬೇಕು? ನಂಗೇನ್ ಅನ್ಸದ್ ಅಂತಂದ್ರೆ, ಒಂದು ಫಸ್ಟ್ ಇಮ್ಯಾಜಿನೇಷನ್. ಒಬ್ಬ ಸಿನಿಮಾಟೋಗ್ರಾಫರ್ಗೆ ಇಮ್ಯಾಜಿನೇಷನ್ ಅನ್ನೋ ಒಂದು ವರ್ಡ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ವರ್ಡ್ ಆಗಿ ವರ್ಕ್ ಆಗುತ್ತೆ. ಆ ಇಮ್ಯಾಜಿನ್ ಮಾಡ್ಕೊಳೋದಕ್ಕೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಬಂದಿರಲ್ಲ ನಮಗೆ ಇಮ್ಯಾಜಿನೇಷನ್ ಹಿಂಗೆ ಅಂದ್ರೆ, ನಮ್ಮ ಇಮ್ಯಾಜಿನೇಷನ್ಸ್ ಕಡೆ ಬೇರೆ ತರ ಇರುತ್ತೆ, ಅಥವಾ ಒಂದು ಸಿನಿಮಾಗೆ ಓಕೆ ಇದನ್ನ ಔಟ್ಪುಟ್ ನ ನಾವು ಎಕ್ಸಿಕ್ಯೂಟ್ ಮಾಡಿ ಕೊಡೋದಕ್ಕೆ ಯಾವ ತರ ಇಮ್ಯಾಜಿನೇಷನ್ ಬೇಕು, ಅಥವಾ ಹಿಂಗ್ ಇಮ್ಯಾಜಿನ್ ಮಾಡ್ಕೊಂಡು ರೈಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ತರ ಇಮ್ಯಾಜಿನೇಷನ್ ನಾವು ಫಸ್ಟ್ ಇಂದ ನಾವು ಬೆಳೆಸ್ಕೊಂಡು ಈ ಫೀಲ್ಡ್ ಬಂದಾಗ ಹೆಲ್ಪ್ ಆಗುತ್ತೆ ಅಂತ. ಆ ಇಮ್ಯಾಜಿನೇಷನ್ ನ ಕ್ರಿಯೇಟ್ ಮಾಡುವಂತದ್ದು ಬುಕ್ಸ್ ಗಳು. ನಾವು ಎಷ್ಟು ಬುಕ್ ಓದ್ತೀವೋ ಅಷ್ಟು ಇಮ್ಯಾಜಿನೇಷನ್ ಪವರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಯಾರೇ ಆಗಿರ್ಲಿ ಕ್ರಿಯೇಟಿವ್ ಫೀಲ್ಡಿಗೆ, ಸಿನಿಮಾಟೋಗ್ರಫಿ ಅಂತ ಬಂದೇ ಅಲ್ಲ, ಕ್ರಿಯೇಟಿವ್ ಫೀಲ್ಡಿಗೆ ಬರುವಂತ ಯಾರೇ ಆಗಿರ್ಲಿ ಆದಷ್ಟು ಬುಕ್ಸ್ ಗಳನ್ನ ಓದ್ಕೊಂಡ್ಬಂದ್ರೆ ಇಲ್ಲೊಂಚೂರು ಬ್ರಾಡ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಅಪ್ರೋಚ್ ಬಗ್ಗೆ ಆಲ್ರೆಡಿ ಹೇಳಿದೀರಾ, ಇನ್ನೇನಾದ್ರೂ ಪಾಯಿಂಟ್ಸ್ ಈಗ ಶುರು ಮಾಡೋರಿಗೆ ಲೈಕ್? ಆಕ್ಚುಲಿ ಈಗೇನು ಅಂದ್ರೆ, ಒಂದು ತುಂಬಾ ಜನ ಐ ಟಿ ಇಂದ ಎಲ್ಲ ಬರ್ತಿದ್ದಾರೆ, ಪ್ರತಿಯೊಂದು ಫೀಲ್ಡ್ ಅದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾಸ್ ಅದು ಫೋಟೋಗ್ರಫಿ ಮಾಡ್ತಾ ಇರ್ತಾರೆ, ಇದೆಲ್ಲ ತುಂಬಾ ಈಸಿ ಆಗಿದೆ. ಬಟ್ ಸಡನ್ ಆಗಿ ಸಿನಿಮಾಟೋಗ್ರಫಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಸೊ ಅಂತವ್ರಿಗೆ ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತೀರಾ? ಡಿ ಎಸ್ ಎಲ್ ಆರ್ ಫಿಲ್ಮ್ ಮೇಕಿಂಗು ಮತ್ತೆ ಏನ್ ಆಕ್ಚುಯಲ್ ಫಿಲ್ಮ್ ಮೇಕಿಂಗು ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಅಲ್ಲಿ ಅಲ್ಲಿನ ಅಪ್ರೋಚೇ ಬೇರೆ, ಇಲ್ಲಿನ ಅಪ್ರೋಚೇ ಬೇರೆ. ತುಂಬಾ
ಚಿಕ್ಕ ಎಕ್ಸಾಂಪಲ್ ಅಂತಂದ್ರೆ ಈ ಡಿ ಎಸ್ ಎಲ್ ಆರ್ ಕ್ಯಾಮ್ರಾನ ಎಲ್ಲಿ ಬೇಕಾದ್ರೂ ಕಾಲ್ಕಾಲ ತಗೊಂಡು ಇಟ್ಬಿಡ್ಬೋದು ಆರಾಮಾಗಿ ನೀಟಾಗಿ. ಅದೇ ರೆಡ್ ಆಗಿರ್ಲಿ ಆರಿ ಆಗಿರ್ಲಿ ಅದನ್ನ ಆ ತರ ಪ್ಲೇಸ್ ಮಾಡಕ್ ಆಗಲ್ಲ ತುಂಬಾ ಟೈಮ್. ಮತ್ತೆ ಅಪ್ರೋಚ್ ಅಂತ ಬಂದಾಗ ಅಷ್ಟೇ, ಈಗ ನೀವೇ ಒಂದ್ ಕಡೆ ಹೇಳಿದ್ರಿ ಆಕ್ಚುಲಿ ಅಂದ್ರೆ ಈಗ ಟಿಕ್ಟಾಕ್ ಅಂತ ಬಂದಾಗ ಅದು ವಿಡಿಯೋ ನೋಡಿದಾಗ ಇಷ್ಟ ಆಗಿತ್ತು ವಿಡಿಯೋ ಅದು. ಆದ್ರೆ ನಾವು ಕ್ಯಾಮ್ರಾ ಮುಂದ್ಗಡೆಗೆ ಏನೋ ಒಂದು ನಾವು ಆಕ್ಟ್ ಮಾಡ್ಬಿಡ್ತೀವಿ, ಬಟ್ ಆದ್ರೆ ಆಕ್ಚುಯಲ್ ಆಗಿ ಸಿನಿಮಾ ಮುಂದೆ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ದೊಡ್ಡ ಸಿನಿಮಾ ಅಂತ ಬಂದಾಗ ಸೊ ಅಲ್ಲಿ ಒಂದ್ 100-150 ಜನ ಇರ್ತಾರೆ. ಸೊ ಅವ್ರ ಮುಂದೆ ಮಾತಾಡ್ಬೇಕು ಅಥವಾ ವರ್ಕ್ ಮಾಡ್ಬೇಕು ಅಂತ ಬಂದಾಗ ಆಗಲ್ಲ ಅಂತ ಹೇಳ್ಬೋದು. ಸೊ ಅದೇ ತರ ಡಿ ಎಸ್ ಎಲ್ ಆರ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಫಿಲ್ಮ್ ಇಲ್ಲಿ ಬಂದ್ಬಿಡ್ತೀವಿ ಅಂತಂದ್ರೆ ಕಷ್ಟ ಆಗತ್ತೆ, ನಂಗೆ ಅನ್ಸೋ ಪ್ರಕಾರ ಕಷ್ಟ ಆಗತ್ತೆ. ಸೊ ಅದಕ್ಕೊಂದು ಬೇರೆ ತರ ಅಪ್ರೋಚ್ ಬೇಕಾಗತ್ತೆ ಅಂದ್ರೆ ಇನ್ ದ ಸೆನ್ಸ್ ಒಂದು ಅಸಿಸ್ಟೆಂಟ್ ಆಗಿ ಮತ್ತೆ ಏನ್ ಎಷ್ಟೇ ಶಾರ್ಟ್ ಫಿಲ್ಮ್ಸ್ ಗಳು ಮಾಡಿದ್ರು ಎಷ್ಟೇ ಚೆನ್ನಾಗಿರೋ ಔಟ್ಪುಟ್ ಕೊಟ್ಟರು ಕೂಡ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗ ಅಲ್ಲೊಂದು ಒಂದು ಅಸಿಸ್ಟೆಂಟ್ ಇಂದ ಅಂದ್ರೆ ಒಂದು ಅಸಿಸ್ಟೆಂಟ್ ವರ್ಕ್ ಮಾಡ್ಬಿಟ್ಟೆ ಮೋಸ್ಟ್ಲಿ ಬರ್ಬೇಕಂತ ನೆಸೆಸಿಟಿ ಇದೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅಗೇನ್ ಡಿ ಎಸ್ ಎಲ್ ಆರ್ ಅಲ್ಲಿ ನಮಗೆ ಲೈಟ್ಸ್ ಗಳು ಜಾಸ್ತಿ ಸಿಕ್ಕಿರಲ್ಲ, ಇರೋ ಚಿಕ್ಕ ಚಿಕ್ಕ ಲೈಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿಸ್ತೀವಿ. ಬಟ್ ಇಲ್ಲಿ ನಮಗೆ ಲೈಟ್ಸ್ ಗಳು ಜಾಸ್ತಿ ಬರಕ್ ಶುರು ಆಗುತ್ತೆ. ಸೊ ಅದ್ರದ್ದು ಇಂಟೆನ್ಸಿಟಿ ಎಷ್ಟು ಅದನ್ನ ಎಷ್ಟು ಡಿಫ್ಯೂಸ್ ಮಾಡಿದ್ರೆ ಎಷ್ಟು ವರ್ಕ್ಔಟ್ ಆಗುತ್ತೆ. ಮತ್ತೆ ಈ ಲೈಟಿಂಗ್ ಗಿಂತ ಲೈಟ್ ಕಟಿಂಗ್ ಮತ್ತೆ ಲೈಟ್ ಡಿಫ್ಯೂಷನ್ಸ್ ಗಳು ಆಕ್ಚುಲಿ ಇಂಪಾರ್ಟೆಂಟ್ ಆಗಿ ವರ್ಕ್ಔಟ್ ಆಗೋದಿಲ್ಲ. ಸೊ ಅದು ಮೇನ್ ಆಗಿ ನಾವು ಕಲಿಯೋದು. ಸೊ ಡಿ ಎಸ್ ಎಲ್ ಆರ್ ಫಿಲ್ಮ್ ಮೇಕಿಂಗ್ ಎಲ್ಲ ಅಷ್ಟು ಅಂದ್ರೆ ಆ ತರದ್ದು ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ ಅಲ್ಲಿ, ನಮ್ಗೆ ಸಿಕ್ಕು ಇರಲ್ಲ ಆ ಒಂದು ಬಜೆಟ್ಗೆ. ಮತ್ತೆ ಹೇಗೇನಿದೆ ಅಪ್ರೋಚ್ ಅಂತ ಬಂದಾಗ ಕಂಟಿನ್ಯೂಸ್ ಆಗಿ ಒಂದ್ ಕಡೆಗೆ ಅಪ್ರೋಚ್ ಮಾಡ್ತಾನೆ ಇದ್ರೆ ಬೆಟರ್ ಏನು ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಕಡೆ ಕಲ್ ಹೊಡಿತಾನೆ ಇರ್ಬೇಕಾಗತ್ತೆ, ಏನು ಮಾಡಕ್ ಆಗಲ್ಲ. ಇಲ್ಲಿ ಅವರೇ ಒಂದಿನ ಕಾಲ್ ಮಾಡ್ತಾರೆ, ಇಲ್ಲ ಕಾಲ್ ಮಾಡಿದ್ಯಲ್ಲಪ್ಪ ನೀನು ವೀಕೆಂಡ್ ವೇಕೆನ್ಸಿ ಇದೆ ಬಾ ಅಂತ ಮೋಸ್ಟ್ಲಿ ಅದೊಂದು ಅಪ್ರೋಚ್ ಬರ್ಕೊಟ್ಟು. ಸೂಪರ್. ಈ ಇನ್ನು ಈ ಕರೋನಾ ಬಗ್ಗೆ ಮಾತಾಡೋದಾದ್ರೆ ಈಗ ಒಂಥರ ಲಾಕ್ಡೌನ್ ಆಗ್ಬಿಟ್ಟಿದೆ. ಸೊ ಆಸ್ಪೈರಿಂಗ್ ಸಿನಿಮಾಟೋಗ್ರಫರ್ಸ್ ಏನಿರ್ತಾರೆ ಅವ್ರಿಗೂ ಈಗ ಏನೋ ಕಲಿಬೇಕು ಅಂತೆಲ್ಲ ಅನ್ಕೊಂಡಿದ್ದಿರ್ತಾರೆ, ಬಟ್ ಈ ಟೈಮಲ್ಲಿ ಏನು ಹೊರಗೆ ಹೋಗಂಗಿಲ್ಲ. ಸೊ ಅವರು ಏನ್ ಯಾವ ರೀತಿ ಸಮಯನ ಬಳಸ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಮನೆಯಿಂದ ಹೊರಗೆ ಹೋಗಕ್ ಆಗೋದಿಲ್ಲ ಅಂತಂದಾಗ ಓಕೆ ಯಾವ್ದು ಮೀಡಿಯಂ ನಮಗೆ ಜಾಸ್ತಿ ಅಂತ ಬಂದಾಗ ಓಕೆ ಯೂಟ್ಯೂಬ್ ನೋಡೋಣ, ಟ್ವಿಟರ್ಸ್ ನೋಡೋಣ, ಸಿನಿಮಾಗಳು ನೋಡೋಣ, ಓಕೆ ಬ್ರೇಕ್ ನೋಡೋಣ. ಒಂದ್ ಸಿನಿಮಾ ಅಂತ ಬಂದಾಗ ಓಕೆ ಬ್ಲಾಕಿಂಗ್ ಅಂತ ಬಂದಾಗ ಬ್ಲಾಕಿಂಗ್ ಹೆಂಗ್ ಮಾಡ್ಬೋದು? ಸೊ ಇಲ್ಲಿ ಇದಕ್ಕಿಂತ ಒಂದ್ ಸೀನ್ ನಾವು ಹೆಂಗ್ ಅಪ್ರೋಚ್ ಮಾಡ್ಬೋದು, ಅವ್ರಿಗಿಂತ ಚೆನ್ನಾಗಿ ಹೆಂಗ್ ಅಪ್ರೋಚ್ ಮಾಡೋದು ಅನ್ನೋದನ್ನ ನಾವು ನೋಡ್ಬೋದು. ನಂಗಂತೇನಂತಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಹೈಲೈಟ್ ಸೀನ್ ಅಂತ ಅಥವಾ ವಾವ್ ಫ್ಯಾಕ್ಟರ್ ಸೀನ್ ಅಂತ ಒಂದ್ ಬರುತ್ತೆ, ಅದೊಂದು ಇಡೀ ಸಿನಿಮಾಗೆ ಒಂದು ಹೈಲೈಟ್ ಸೀನ್ ಅದು. ಸೊ ಆ ಸೀನ್ ತಗೊಂಬಿಟ್ಟು ಅದು ಅದನ್ನ ಹೆಂಗೆ ಟ್ರೀಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಓಕೆ ಎಷ್ಟು ಶಾರ್ಟ್ಸ್ ಗೆಲ್ಲ ಡಿವೈಡ್ ಆಗಿರುತ್ತೆ ಅದು ಆ ಇಡೀ ಸೀನ್, ಒಂದೊಂದು ಶಾರ್ಟ್ ಡ್ಯುರೇಷನ್ ಎಷ್ಟು, ಶಾರ್ಟ್ ಲೆಂತ್ ಎಷ್ಟು, ಯಾಕೆಂದ್ರೆ ಅದು ಬಹಳ ಪರ್ಫೆಕ್ಟ್ ಆಗಿ ಅನಿಸ್ತಾ ಇರತ್ತೆ ನಮ್ಗೆ ಆ ಸೀನು ಇಡೀ ಇಡೀ ಸಿನಿಮಾದಲ್ಲಿ. ಓಕೆ ಆ ಪರ್ಫೆಕ್ಷನ್ ಹೆಂಗ್ ಮೇಂಟೈನ್ ಮಾಡಿದಾರೆ ಅಥವಾ ಪರ್ಫೆಕ್ಷನ್ ಹೆಂಗ್ ಕ್ರಿಯೇಟ್ ಮಾಡಿದಾರೆ ಅವರು? ಈಗ ಶಾರ್ಟ್ ಲೆಂತ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿ ಸಿನಿಮಾದಲ್ಲಿ ಬೇಕಾಗಿರೋದು ಶಾರ್ಟ್ ಲೆಂತ್ ಅಂತ ನಂಗೆ ಅನ್ಸೋದು. ಯಾಕೆಂದ್ರೆ ಒಂದ್ ಶಾರ್ಟ್ದು ಲೆಂತ್ ಒಂಚೂರು ಎಕ್ಸ್ಟ್ರಾ ಆದ್ರೂ ಕೂಡ ಬೋರ್ ಹೊಡಿಯಕ್ ಶುರು ಆಗುತ್ತೆ, ಒಂಚೂರು ಕಮ್ಮಿ ಆದ್ರೂ ಕೂಡ ಇನ್ನೇನೋ ಮಿಸ್ಟಿಂಗ್ಸ್ ಇರುತ್ತೆ ಶಾರ್ಟ್ ಅಲ್ಲಿ. ಸೊ ಪರ್ಫೆಕ್ಟ್ ಶಾರ್ಟ್ ಲೆಂತ್ ಹೆಂಗ್ ಮೇಂಟೈನ್ ಮಾಡೋದು ಅನ್ನೋದನ್ನ ಒಂದಿಷ್ಟು ನಾವು ಅಭ್ಯಾಸ ಮಾಡ್ಕೊತಾ ಹೋಗ್ಬೋದು. ಓಕೆ ಇಷ್ಟು ಇಷ್ಟು ಸೆಕೆಂಡ್ ಟೈಮ್ ಇದೆ ಈ ಶಾರ್ಟ್, ಇಷ್ಟು ಇಷ್ಟು ಸೆಕೆಂಡ್ ಇದೆ, ನೆಕ್ಸ್ಟ್ ಶಾರ್ಟ್ ಎಷ್ಟು ಸೆಕೆಂಡ್ ಇದೆ, ಅದ್ರ ನೆಕ್ಸ್ಟ್ ಶಾರ್ಟ್ ಎಷ್ಟು ಸೆಕೆಂಡ್ ಇದೆ, ಯಾವ ತರ ಒಂದು ರಿದಮ್ ಸಿಗ್ತಾ ಹೋಗುತ್ತೆ ಅಂದ್ರೆ ನೋಡಿದಾಗ, ಅಂದ್ರೆ ಒಂದು ಒಂದು ಹೈಲೈಟ್ಸ್ ಇಂದ ನೋಡಿದಾಗ ಕರೆಕ್ಟ್ ಆಗಿ ಒಂದು ರಿದಮ್ ಇರುತ್ತೆ ಅದಕ್ಕೆ, ಅದು ನಮ್ಗೆ ತುಂಬಾ ನಾವು ಡೀಪ್ ಆಗಿ ನೋಡದೇ ಇರೋದ್ರಿಂದ ಗೊತ್ತಿರಲ್ಲ ನಮಗೆ. ಸೊ ಆ ತರದನ್ನ ಡೀಪ್ ಆಗಿ ನೋಡ್ತಾ ಹೋಗೋಣ ಅಂತ ಅನ್ಸುತ್ತೆ ಈ ತರ ಟೈಮಲ್ಲಿ. ಓಕೆ. ಸೊ ಈಗ ಅದೇ ನಾವು ನಾರ್ಮಲಿ ಏನ್ ಮಾಡ್ತೀವಿ, ತುಂಬಾ ಕೆಲಸ ಮಾಡೋದ್ರ ಮಧ್ಯೆ ಈ ತರ ಎಲ್ಲ ಅಬ್ಸರ್ವ್ ಮಾಡೋದಕ್ಕೆ ಕೂತ್ಕೊಂಡು ಸಮಯ ಸ್ಪೆಂಡ್ ಮಾಡಿ ಒಂದು ವಿಷಯ ತಿಳ್ಕೊಳ್ಳೋದಕ್ಕೆ ಸಮಯ ಸಿಕ್ಕಿರಲ್ಲ. ಸೊ ಈ ತರ ಟೈಮಲ್ಲಿ ಒಬ್ಬ ಸಿನಿಮಾಟೋಗ್ರಫರ್ ಪ್ರಿಪರೇಷನ್ ಸ್ಟೇಜ್ ತರ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ಕೌಶಲ್ಯತೆನ ಇಂಪ್ರೂವ್ ಮಾಡೋದಕ್ಕೆ ಬಳಸ್ಕೋಬಹುದು ಅಂತಿದ್ದೀರ? ಖಂಡಿತ, ಅದೇ ನಾವು ಅದೇ ಮಾಡ್ತಾ ಇರೋದು ಈ ಸಮಯದಲ್ಲಿ. ಈ ವಿಡಿಯೋಗಳನ್ನ ನಾವು ಮಾಡ್ತಾ ಇರೋ ಉದ್ದೇಶನೂ ಅದೇ. ಈ ತರ ನಿಮ್ಮ ಅಥವಾ ಎಷ್ಟೋ ಸಿನಿಮಾಟೋಗ್ರಫರ್ಸ್, ಡೈರೆಕ್ಟರ್ಸ್ ಇವ್ರದ್ದೆಲ್ಲ ಇಂಟರ್ವ್ಯೂಗಳನ್ನ ಮಾಡಿದಾಗ ಅವ್ರ ಅನುಭವಗಳನ್ನ ಹಂಚ್ಕೊಂಡಾಗ ಅದನ್ನ ಯಾರೋ ಒಬ್ಬ ಉತ್ಸಾಹಿ ನಿರ್ದೇಶಕ ಆಗಿರ್ಬೋದು, ಒಬ್ಬ ಛಾಯಾಗ್ರಾಹಕ ಆಗಿರ್ಬೋದು, ಕೇಳಿಸ್ಕೊಂಡಾಗ ಅವನ್ಗೆ ಒಂದು ಅಪ್ರೋಚ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಟೈಮಲ್ಲಿ ಇನ್ನೇನು ನಾವು ಹೊರಗೋಗಿ ಮಾಡೋಕ್ಕಾಗಲ್ಲ ಎಕ್ಸ್ಪೆರಿಮೆಂಟು. ಸೊ ಈ ರೀತಿ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ವಿಷಯಗಳನ್ನ ತಿಳ್ಕೊಂಡು ನೆಕ್ಸ್ಟ್ ನಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಹೋಗಿ ಅದನ್ನ ಅಪ್ರೋಚ್ ಮಾಡಿ ಕಲ್ತ್ಕೋಬಹುದು ಅನ್ನೋದೇ ನಮ್ದು ಉದ್ದೇಶ. ಸೊ ಇನ್ನೊಂದು ಪ್ರಶ್ನೆ ನಿಮಗೆ, ಸಾಕಪ್ಪ ದೇವರೇ ಈ ಸಿನಿಮಾ ಇಂಡಸ್ಟ್ರಿ ಸಹವಾಸ ತಲೆ ಕೆಟ್ಟೋಗ್ಬಿಟ್ಟಿದೆ, ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಸಿರೋ ಮೊಮೆಂಟ್ಸ್ ಇದೆಯಾ, ಕ್ಷಣಗಳಿದೆಯಾ? ಇಲ್ಲ, ವರ್ಕ್ ಅಸ್ಟೆಂಟ್ ಆಗಿದ್ದಾಗ ತುಂಬಾ ತುಂಬಾ ವರ್ಕ್ ಇರೋದು, ಅಂದ್ರೆ ಹೆವಿ ವರ್ಕ್ ಆಗ್ತಾ ಇತ್ತು. ಒಂದೊಂದ್ಸರಿ ಅಂತೂ ಎರಡೆರಡು ದಿನ ಟೋಟಲ್ ಕೆಲಸ ಮಾಡುವಂತ ಇದು ಬರ್ತಾ ಇತ್ತು. ಬಟ್ ಯಾವಾಗ್ಲೂ ಕೂಡ ಇಲ್ಲ ಸಿನಿಮಾ ಬಿಟ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅನ್ಸಿಲ್ಲ. ಬಟ್ ಒಂದು ಎರಡ್ ಸರಿ ಅನ್ಸಿದೆ, ಯಾವಾಗ ಒಂದು ಪೇಮೆಂಟ್ ವಿಷಯ ಬಂದಾಗ 1 ರೂಪಾಯಿ ಏನೋ ದುಡ್ಡು ಇರ್ತಿರಲ್ಲ,
ಇನ್ಯಾರೋ ಕೇಳ್ಬೇಕಾಗಿತ್ತು. ನಾವು ಮಾಡಿರೋ ಕೆಲ್ಸಕ್ಕೆ ನಾವು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಬರ್ತಾ ಇತ್ತು ಒಂದ್ಸರಿ. ಇಲ್ಲ ಕೊಡಿ ಸರ್ ಹಿಂಗೆ ಸರ್ ಹಿಂಗೆ ಸರ್ ಇದನ್ನೆಲ್ಲ ನಮ್ದೆಲ್ಲ ಟೆನ್ಷನ್ಸ್ ಗಳನ್ನ ಹೇಳ್ಕೊಂಬಿಟ್ಟು ಅಂದ್ರೆ ನಾವು ಕೆಲಸ ಮಾಡಿರ್ತೀವಿ ಆಲ್ರೆಡಿ, ಬಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿರ್ತಾರೆ ಅಥವಾ ಇಬ್ರು ಕೂಡ ಕೊಡಬೇಕು ಆಟ ಆಡ್ಸಿರ್ತಾರೆ. ಸೊ ಆ ತರ ಟೈಮಲ್ಲಿ ಅನ್ಸಿದ್ದಿದೆ ಓಕೆ ಈ ಅಪ್ಪನೇ ಕರೆಕ್ಟ್ ಏನೋ ಅಂದ್ರೆ ಅವ್ರು ಹೇಳಿದ ಮಾತೇ ಕರೆಕ್ಟ್ ಏನೋ ಮೋಸ್ಟ್ಲಿ ಬೇಡ ಅಂತ ಅನ್ಸುತ್ತೇನೋ ಅಂತನ್ಸುತ್ತೆ. ಬಟ್ ಅವೆಲ್ಲ ಆದ್ರೆ ದಿಸ್ ಟು ಹ್ಯಾಸ್ ಟು ಪಾಸ್ ಅಂತಂದಂಗೆ ಓಕೆ ಅದೆಲ್ಲ ಪಾಸ್ ಆಗೋಗಿದೆ. ಸೂಪರ್. ಸೊ ಕಡೆಯದಾಗಿ ಒಂದು ಪ್ರಶ್ನೆ, ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಆರೆಂಜ್ ಕನ್ನಡಕ ಅಂತ ಹೆಸರಿಟ್ಟಿದ್ದ ಉದ್ದೇಶ, ಶೀರ್ಷಿಕೆ ಕೊಟ್ಟಿದ್ದ ಉದ್ದೇಶ ಏನು ಅಂದ್ರೆ, ನಮ್ಗೆ ಜೀವನದಲ್ಲಿ ಏನೇ ಕಷ್ಟ ಇದ್ರು ನಾವು ಅದನ್ನ ನೋಡೋ ದೃಷ್ಟಿಕೋನ ತುಂಬಾ ಮುಖ್ಯ. ಯಾಕಂದ್ರೆ ಎಷ್ಟೋ ಸತಿ ಎಲ್ಲಿ ನೋಡಿದ್ರು ಸಮಸ್ಯೆ, ಎಲ್ಲಿ ನೋಡಿದ್ರು ಬರೀ ತೊಂದರೆಗಳೇ ಇದೆ ಅಂತ ನಮ್ಗೆ ಅನ್ನಿಸ್ತಿರುತ್ತೆ. ಬಟ್ ನಾವು ಅದನ್ನ ಒಂದು ಪ್ರಾಪರ್ ದೃಷ್ಟಿಕೋನದಲ್ಲಿ ನೋಡಿದಾಗ, ಒಂದು ಸರಿಯಾದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ಅದರಲ್ಲೇ ಏನೋ ಒಂದು ಸಮಸ್ಯೆನಲ್ಲೇ ಏನೋ ಒಂದು ಪರಿಹಾರ ಕೂಡ ಇರುತ್ತೆ, ಒಂದು ಸೊಲ್ಯೂಷನ್ ಕೂಡ ಇರುತ್ತೆ. ಆ ರೀತಿ ಎಷ್ಟೋ ಸತಿ ನನ್ನ ಜೀವನದಲ್ಲಿ ಕುದ್ದಾಗ ಆಗಿದೆ. ಸೊ ಅದಕ್ಕೆ ಆರೆಂಜ್ ಅನ್ನೋದು ಒಂದು ಪಾಸಿಟಿವ್ ಕಲರ್, ಒಂದು ಸಕಾರಾತ್ಮಕ ಬಣ್ಣ. ಸೊ ಆರೆಂಜ್ ಕನ್ನಡಕ ಹಾಕೊಂಡು ಜಗತ್ತನ್ನ ನೋಡೋಣ. ಆರೆಂಜ್ ಈಗ ಫಿಲಿಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲರೂ ಅಯ್ಯೋ ಇಂಡಸ್ಟ್ರಿ ಹೀಗೆ ಇಂಡಸ್ಟ್ರಿ ಹಾಗೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಬಟ್ ಒಂದು ಪಾಸಿಟಿವ್ ಲೈಟ್ ಅಲ್ಲಿ ನೋಡೋಣ. ಇವತ್ತು ಎಷ್ಟೊಂದು ಜನ ಇಂಡಸ್ಟ್ರಿನಲ್ಲಿ ಬೆಳೀತಾ ಇದ್ದಾರೆ, ಕಲಿತಾ ಇದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ತಾ ಇದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಈ ರೀತಿ ಆರೆಂಜ್ ಕನ್ನಡಕ ಮೊಮೆಂಟ್, ಆರೆಂಜ್ ಕನ್ನಡಕ ಕ್ಷಣ ಯಾವ್ದಾದ್ರು ಇದೆಯಾ? ತುಂಬಾ ಕಷ್ಟ ಅಂತ ಅನ್ಸಿರುತ್ತೆ ಸಡನ್ ಆಗಿ ನೋಡಿದಾಗ, ಬಟ್ ಅಲ್ಲಿಂದ ನೀವು ಇಲ್ಲ ಇದನ್ನ ನಾನು ಫೇಸ್ ಮಾಡಿ ಹೊರಗೆ ಬರ್ತೀನಿ ಅಂತ ಡಿಸೈಡ್ ಮಾಡಿ ಅದನ್ನ ಫೇಸ್ ಮಾಡಿ ಗೆದ್ದು ಬಂದಂತಹ ಕ್ಷಣ ಯಾವ್ದಾದ್ರು ನೆನಪಲ್ಲಿದೆಯಾ? ಕ್ವೆಶ್ಚನ್ ಸ್ವಲ್ಪ ನಾನು ಆಲ್ಟರ್ ಮಾಡ್ಕೊಂಡು ಆನ್ಸರ್ ಮಾಡಬಹುದೇನು ಅಂತಂದ್ರೆ, ಅಂದ್ರೆ ಪ್ರತಿ ಫಿಲ್ಮಲ್ಲೂ ಕೂಡ ಒಂದ್ ಮಾತು ಬರುತ್ತೆ ಕೆಲವೊಂದು ಟೈಮಿಂಗ್ ಅಂತಂದ್ರೆ, ಈಗ ಓಕೆ ಇಷ್ಟು ನೀಟಾಗಿ ಸಿಗ್ತಾ ಇದೆಯಲ್ಲ ವಿಜುವಲ್ಸ್ಗಳು, ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಕೆಲಸ, ಇಷ್ಟು ಕರೆಕ್ಟ್ ಆಗಿ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ತುಂಬಾ ಕಡೆಗಳಲ್ಲಿ ಹೆಂಗ ಆಗ್ತಾ ಹೋಗಿತ್ತು ಅಂತಂದ್ರೆ, ಏನೋ ಒಂದು ಸಣ್ಣ ಪುಟ್ಟ ಏನೋ ಒಂದು ಸಣ್ಣ ಅಂದ್ರೆ ಎಷ್ಟು ನೀಟಾಗಿ ಮಾಡಕ್ ಹೊಡ್ರು ಇನ್ನೇನೋ ಒಂದು ಚಿಕ್ಕದೊಂದು ಅಡ್ಡ ಬಂದ್ಬಿಟ್ಟು ಇನ್ನೊಂದ್ ಕಡೆ ಡೈವರ್ಟ್ ಮಾಡ್ಬಿಡೋದು ಕೆಲ್ಸಗಳನ್ನ, ಅಥವಾ ಕೆಲ್ಸನೇ ಆಗ್ತಿರಲ್ಲ, ಅಥವಾ ಪೋಸ್ಟ್ ಪೋನ್ ಆಗೋದು, ಈ ತರದ ಎಲ್ಲ ಆಗ್ತಾ ಹೋಗ್ತಿತ್ತು. ಒಂದ್ ಕಡೆ ಅಂದ್ರೆ ಕೆಲವು ಕಡೆ ಅನ್ಸಕ್ಕೆ ಕೆಲವು ಕಡೆ ಹಿಂಗಿರ್ತಿತ್ತು ಅಂತಂದ್ರೆ, ಎಷ್ಟೇ ಅಂದ್ರೆ ನಮ್ಮ ನೀಟ್ನೆಸ್ ಇರ್ತಾ ಇತ್ತು, ಬಟ್ ಕೆಲ್ಸಗಳು ಕೂಡ ಅಷ್ಟೇ ಚೆನ್ನಾಗಿ ಫ್ಲೋ ಹೋಗಕ್ ಶುರು ಆಗ್ತಿತ್ತು. ಸೊ ನಂಗನ್ಸೇ ಅಂತಂದ್ರೆ, ಒಂದು ನೀಟ್ ಅನ್ನೋದು ಯಾವಾಗಲೂ ಕರೆಕ್ಟಾಗಿ ಒಂದು ಆ ಪೀಕಲ್ಲೇ ಇರ್ಬೇಕು ಅನ್ಸುತ್ತೆ ನಂಗೆ. ಅಂದ್ರೆ ಯಾವಾಗ್ಲೂ ಒಂದು ಆ ಕಾನ್ಶಿಯಸ್ನೆಸ್ ಅಲ್ಲಿ ನಿಯತ್ ಇರ್ಬೇಕು, ನಿಯತ್ತಿದ್ದಾಗ ಫೇಮ್ಸ್ ಗಳು ಸಿಗೋಂಥದ್ದು ಇದೇ ಬೇರೆ, ಅಂದ್ರೆ ಆ ಬ್ಯೂಟಿನೇ ಬೇರೆ. ಅದು ನಿಜವಾಗ್ಲು ಖುಷಿ ಆಗಿ ಅಂತಂದ್ರೆ, ಒಂದು ಫೇಸ್ ಟು ಫೇಸ್ ಅನ್ನೋ ಸಿನಿಮಾದಲ್ಲಿ ಒಂದ್ ಸುಮ್ನೆ ಒಂದು ಶಾರ್ಟ್ ತಗೋತಾ ಇರ್ಲಿ, ಇಲ್ಲಿ ಒಂದು ಬೀಚ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಹೀರೋ ಮತ್ತೆ ಹೀರೋಯಿನ್ ಸುಮ್ನೆ ಹಿಂಗೆ ನಿಂತಿದ್ದವ್ರು ಅವರಿಬ್ರು ಒಂದು ಒಂದು ಫ್ರೇಮ್ ಇದೆ ಹಿಂಗೆ ಸುಮ್ನೆ ಒಂದು 96 ಅಲ್ಲಿ 96 ಫ್ರೇಮ್ಸ್ ಇಟ್ಬಿಟ್ಟು ತೆಗಿತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಿಷ್ಟು ದೊಡ್ಡ ಒಂದು 100-150 ಅಕ್ಕಿ ಗಿಡದ್ದು ಒಂದು ಹಿಂಡ್ ಕರೆಕ್ಟ್ ಆಗಿ ಹಿಂಗೆ ಹಾರೋಯ್ತು, ಕರೆಕ್ಟ್ ಡಯಾಗನಲ್ ಹಾರೋಗಿದೆ. ಅಂದ್ರೆ ಇವತ್ತು ಕೂಡ ಶಾರ್ಟ್ ಹೆಂಗ್ ಸಿಕ್ತೋ ಗೊತ್ತಿಲ್ಲ. ಅದು ಅಂದ್ರೆ ನಿಜವಾಗ್ಲೂ ಅದ್ರ ಕ್ರಿಯೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ನಮ್ಗೆ, ಅಷ್ಟು ನೀಟ್ ಆಗಿ ಸಿಜಿ ಕ್ರಿಯೇಟ್ ಮಾಡೋಕ್ಕೂ ಆಗಿದಷ್ಟು ನೀಟ್ ಆಗಿ ಬಂದಿದೆ ಶಾರ್ಟ್ ಅದು. ಸೊ ಈ ತರ ತುಂಬಾ ಶಾರ್ಟ್ಸ್ ಗಳು ಸಿಕ್ಕಿದೆ ನಮ್ಗೆ, ಯಾವಾಗ ಅನಿಸ್ತಾರೆ ಓಕೆ ಕರೆಕ್ಟ್ ವೇ ಅಲ್ಲಿದ್ದೀನಿ ನಾನು, ಕರೆಕ್ಟ್ ಪಾತ್ ಅಲ್ಲಿ ಇದೀನಿ ಅಂತ. ಬಟ್ ಹಂಗೆ ತುಂಬಾ ಕಡೆ ಹೆಂಗೆ ಅಂತಂದ್ರೆ ವರ್ಕ್ ಆಗ್ತಾ ಇರಲ್ಲ, ಅವಾಗ ಸ್ವಲ್ಪ ಕಾನ್ಶಿಯಸ್ ಅಂದ್ರೆ ಕಾನ್ಶಿಯಸ್ ಆಗ್ತೀನಿ ನಾನು ಅವಾಗ ಆ ಟೈಮಲ್ಲಿ, ಓಕೆ ಏನೋ ಮಿಸ್ ಆಗ್ತಾ ಇದೆ, ಇಲ್ಲ ಏನೋ ಮಿಸ್ ಹೊಡಿತಾ ಇದೆ, ಇಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ಇಮಿಡಿಯೇಟ್ಲಿ ಆ ಕೆಲಸ ಆಗ್ಬಿಟ್ಟಿರುತ್ತೆ. ನಮಗೇನು ಅಂತಂದ್ರೆ ನಾವು ಮೈ ಮರಿ ಬರುತ್ತೆ ಕೆಲವು ಕಡೆ, ತುಂಬಾ ಲೇಜಿ ಆಗಿ ಏನೋ ತಗೋತೀವಿ ಅಂತ ಅನ್ಸುತ್ತೆ ಒಂದೊಂದ್ಸರಿ, ಅಥವಾ ಇನ್ನೇನೋ ಒಂದು ನಮ್ಮ ಅಪ್ರೋಚ್ ಕರೆಕ್ಟ್ ಆಗಿರಲಿಲ್ಲ, ಇನ್ನೇನೊಂದ್ ಕಡೆ ಸ್ವಲ್ಪ ಹೆಡ್ ವೈಟ್ ಬರಕ್ ಶುರು ಆಗಿದೆ ಅನ್ಸಕ್ ಶುರುವಾದಾಗ ಈ ತರದ್ದು ಹರ್ಡಲ್ಸ್ ಗಳು ಬರ್ತವೆ. ಸೊ ಅವಾಗ ಏನಾಗುತ್ತೆ, ಓಕೆ ಇಲ್ಲ ಕರೆಕ್ಟ್ ಆಗಿರ್ಬೇಕು ಅನ್ಸಕ್ ಶುರು ಆದ ತಕ್ಷಣ ಕೆಲ್ಸಗಳು ನೀಟ್ ಫ್ಲೋ ಹೋಗಕ್ ಶುರು ಆಗುತ್ತೆ. ಸೊ ಯಾವಾಗ್ಲೂ ಕೂಡ ಅದೊಂದು ಅದೇ ನಮ್ಮತನನ ನಾವು ಯಾವಾಗ್ಲೂ ಉಳಿಸ್ಕೊಂಡು ಒಂದ್ ನಿಯತ್ ಇರ್ಬೇಕು, ಪ್ರತಿ ಫ್ರೇಮ್ಗೂ ಕೂಡ ಒಂದ್ ನಿಯತ್ ಬೇಕಾಗುತ್ತೆ, ಒಂದೇ ಒಂದು ಡಮ್ಮಿ ಫ್ರೇಮ್ ಇಡಲ್ಲ ಅನ್ನೋದೊಂದು ತಲೆ ಇಟ್ಟುಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ಪ್ಲಸ್ ಅದು ತಾನಾಗೆ ಆಗ್ಬೇಕು, ನೀವು ಅದೇ ಅವಾಗ ಮಾತಾಡೋದನ್ನು ತಾನಾಗೆ ಆಗ್ತಾ ಹೋಗ್ಬೇಕು, ನಾವು ಎಷ್ಟು ಮಾಡ್ಕೊಂಡ್ರು ಕೂಡ ಕೆಲವೊಂದು ಕೆಲ್ಸಗಳು ಆಗಲ್ಲ. ಸೊ ಅಂದ್ರೆ ನಿಮ್ಮ ಕ್ವಶನ್ ಈ ತರ ಆರ್ಡರ್ ಮಾಡ್ಬೇಕು ಅಂತ ಅನಿಸ್ತು. ಸೂಪರ್. ಸೊ ಆಕ್ಚುಲಿ ಆಲ್ಮೋಸ್ಟ್ ಒಂದು ತುಂಬಾನೇ ಮಾತಾಡಿದ್ದೀವಿ, ತುಂಬಾ ವಿಷಯಗಳ ಬಗ್ಗೆ ನಾನು ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದೆ, ನೀವು ತುಂಬಾ ತಾಳ್ಮೆಯಿಂದ ಚೆನ್ನಾಗಿ ಉತ್ತರ ನೀಡಿದ್ದೀರಾ. ಸೊ ಬಹಳ ಧನ್ಯವಾದಗಳು. ಈ ಆಕ್ಚುಲಿ ಇದೊಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಟೆಂಪ್ಟ್, ನಮ್ಗೆ ಅದೊಂದು ಯಾವಾಗಲೂ ಅಷ್ಟೇ ಏನೋ ಒಂದು ವಿಭಿನ್ನವಾಗಿ ಪ್ರಯತ್ನ ಪಡುವಾಗ ನಮಗೂ ಒಂದು ಬಹಳ ಜೋಶ್ ಇರುತ್ತೆ. ಸೊ ಆನ್ಲೈನಲ್ಲಿ ಇಂಟರ್ವ್ಯೂ ಮಾಡೋದು ಅನ್ನೋದು ಒಂದು ವಿಭಿನ್ನವಾದ ಪ್ರಯತ್ನ. ಬಟ್ ಆಕ್ಚುಲಿ ನಾನು ನಂಬೋದೇನು ಅಂದರೆ,
ಪ್ರತಿಯೊಂದು ಹೊಸ ಟೆಕ್ನಾಲಜಿ ಬಂದಾಗಲೂ ಒಬ್ಬ ಬುದ್ಧಿವಂತ ಅದಕ್ಕೆ ಅಳವಡಿಸ್ಕೊಂಡು ಅದಕ್ಕೆ ತಕ್ಕಂತೆ ತನ್ನನ್ನು ತಾನು ಅಡಾಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಆಲ್ರೆಡಿ ಫ್ಯೂಚರ್ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಈಗಿನ ಬೆಂಗಳೂರು ಟ್ರಾಫಿಕ್ ಪರಿಸ್ಥಿತಿನಲ್ಲಿ. ಸೊ ಇಂಟರ್ವ್ಯೂಗಳು ಕೂಡ ಮುಂದಕ್ಕೆ ಈ ರೀತಿ ಮಾಡೋದಕ್ಕಾದರೆ ಖಂಡಿತ ಇದು ಸಕಲಾಗಿ ವರ್ಕ್ ಆಗುತ್ತೆ. ಸೊ ಅಫ್ಕೋರ್ಸ್ ಇದು ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಹರ್ಡಲ್ಸು, ಟೆಕ್ನಿಕಲ್ ಗ್ಲಿಚಸ್ ಇರುತ್ತೆ, ಆಡಿಯೋ ಹೇಗೆ ಬಂದಿರುತ್ತೆ ಎಲ್ಲ ಚೆಕ್ ಮಾಡಬೇಕು. ಬಟ್ ಡೆಫಿನೆಟ್ಲಿ ಒಂದು ಈ ಥರ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ಫಸ್ಟ್ ನೀವು ಬಂದು ಸಾಥ್ ಕೊಟ್ಟು ಆ ಒಂದು ಇಂಟರ್ವ್ಯೂಗೆ ಇಷ್ಟು ಟೈಮ್ ಕೊಟ್ಟು ಲೈಕ್ ತುಂಬ ಸ್ಪೋರ್ಟಿವ್ ಆಗಿ ಭಾಗವಹಿಸಿದ್ದಕ್ಕೆ ನಮ್ಮ ಇಡೀ ಆರೆಂಜ್ ಕರ್ನಾಟಕ ಟೀಮಿಂದ ಧನ್ಯವಾದಗಳು. ಸೊ ಡೆಫಿನೆಟ್ಲಿ ಒಂದು ಮುಂದಕ್ಕೆ ಒಂದು ಪ್ರಾಪರ್ ಮುಖಾಮುಖಿ ಇಂಟರ್ವ್ಯೂನು ಮಾಡೋಣ. ಸೊ ಫಿಲಿಮ್ಗಳು ಮಾಡ್ತಾ ಇರಿ, ಆದಷ್ಟು ಬೇಗ ನಾವು ಒಟ್ಟಿಗೆ ಸೇರಿ ಏನಾದ್ರು ಫಿಲಿಮ್ ಮಾಡೋಣ. ಸೊ ಮತ್ತೊಮ್ಮೆ ಧನ್ಯವಾದಗಳು ವಿಶ್ವಜಿತ್. ಥ್ಯಾಂಕ್ ಯು ಸೋ ಮಚ್. ಇದು ಈ ತರದ್ದು ಅಪ್ರೋಚು ಒಂದು ಕನ್ನಡಕ್ಕೆ ಹೊಸದು, ಒಂದು ಪ್ಲಸ್ ನಂಗೂ ಕೂಡ ಇದು ಈ ತರದ್ದು ಈಗ ಕ್ಯಾಮ್ರಾ ಮುಂದೆ ಬಂದ್ರೆ ಈ ತರ ಬೆವರ ಶುರು ಆಗತ್ತೆ ಅಥವಾ ಮಾತು ಬದಲಕ್ಕೆ ಶುರು ಆಗುತ್ತೆ. ಬಟ್ ಇದು ಫಸ್ಟ್ ಇಂಟರ್ವ್ಯೂ, ಹಂಗ್ ನೋಡೋ ಇಷ್ಟೊತ್ತು ಕೂತ್ ಮಾತಾಡಿದ್ದು ಒಂಥರ ಬೇರೆ ತರನೇ ಅಪ್ರೋಚ್ ಆಯ್ತು. ಚೆನ್ನಾಗಿತ್ತು ಆಕ್ಚುಲಿ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ ಇದು ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ಲಿ, ತುಂಬಾ ಚೆನ್ನಾಗಿ ಹೋಗ್ಲಿ. ಇದು ಒಳ್ಳೊಳ್ಳೆ ಈ ತರದ ಆದಾಗ ಏನಾಗುತ್ತೆ, ಓಕೆ ನಂಗೂ ಕೂಡ ಈಗ ಒಂದು ಲರ್ನಿಂಗ್ ಪೀರಿಯಡ್ ಅಲ್ಲಿ ಇರೋದು ನಾನು. ಸೊ ಈ ತರದ್ದು ನೆಕ್ಸ್ಟ್ ನಿಮ್ಮ ಇಂಟರ್ವ್ಯೂಸ್ ಗಳಲ್ಲಿ ಇನ್ನೂ ಬೇರೆ 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 ಸಿನಿಮಾ ಡಾಕ್ಟರ್ಸ್ ಎಲ್ಲ ಬಂದಾಗ ಸೊ ನನಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಕೆಲವೊಂದು, ಅವ್ರು ಕೂಡ ಅವ್ರ ಇನ್ಪುಟ್ಸ್. ಸೊ ಅದನ್ನ ನಾನು ಕೂಡ ನೆಕ್ಸ್ಟ್ ಯೂಸ್ ಮಾಡುವಂಥದ್ದು ಇದು ಚಾನ್ಸ್ ಗಳು ಕೂಡ ಬರ್ಬೋದು. ಸೊ ಇದು ಇನ್ನೂ ಜಾಸ್ತಿ ಹೋಗ್ಲಿ, ಚೆನ್ನಾಗಾಗ್ಲಿ ಈ ಒಂದು ಪ್ರೋಸೆಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಕತ್ತಿ ಇಷ್ಟು ಮಾತಾಡ್ಸಿದ್ದಕ್ಕೆ. ಖಂಡಿತ ಖಂಡಿತ, ನಮಗೂ ಅಷ್ಟೇ ಸಂತೋಷ ಆಯ್ತು. ಸೊ ಥ್ಯಾಂಕ್ ಯು, ಸಿ ಯು ಸೂನ್. ಇನ್ನೊಂದು ಪ್ರಾಪರ್ ಶೂಟ್ ಅಲ್ಲೋ ಇಂಟರ್ವ್ಯೂ ಅಲ್ಲೋ ಮತ್ತೆ ಸಿಗೋಣ. ಧನ್ಯವಾದಗಳು. ಸೊ ಗೆಳೆಯರೇ, ಇಷ್ಟೊತ್ತು ವಿಶ್ವಜಿತ್ ರಾವ್ ಅವ್ರ ಜೊತೆ ಒಂದು ಸಂದರ್ಶನ ಚೆನ್ನಾಗಿ ನಡೆದಿದೆ. ಇದು ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಟೆಂಪ್ಟ್. ಸೊ ಇದು ಜಸ್ಟ್ ಮೊದಲನೇ ಪ್ರಯತ್ನ ಅಷ್ಟೇ. ಇದನ್ನ ಇನ್ನೂ ಚೆನ್ನಾಗಿ ಫೈನ್ ಟ್ಯೂನ್ ಮಾಡ್ತೀವಿ, ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ಈ ಒಂದು ಸರಣಿಯಲ್ಲಿ ಇಂಟರ್ವ್ಯೂ ಮಾಡ್ತೀವಿ. ಸೊ ಈ ಪ್ರಯತ್ನಗಳು ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನಿಮ್ಗೆ ಇದು ಉಪಯೋಗ ಆಗ್ತಿದೆಯಾ ಇದ್ವಾ, ಮತ್ತೆ ಏನೇನೆಲ್ಲ ನಿಮಗೆ ಫೀಡ್ಬ್ಯಾಕು ಕಮೆಂಟ್ಸ್ ಇದೆ ಎಲ್ಲವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿ. ಸೊ ಯಾರ್ಯಾರಿಗೆ ಸಿನಿಮಾನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಆಸಕ್ತಿ ಇದೆ, ಎಲ್ರಿಗೂ ಇಂಟರ್ವ್ಯೂಗಳನ್ನ ನಾ ಹೇಳ್ದಂಗೆ ನೀವು ಇಂಟರ್ವ್ಯೂನ ನೋಡಬೇಕಾಗಿಲ್ಲ, ಜಸ್ಟ್ ಒಂದು ಇಯರ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದು ಬಹಳಷ್ಟು ನಿಮಗೆ ಕ್ಲಾರಿಟಿ ಕೊಡುತ್ತೆ, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಮದು ಒಂದು ಸ್ಥಾನವನ್ನು ಏರ್ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ನೀಡುತ್ತೆ. ಸೊ ಈ ಇಂಟರ್ವ್ಯೂಸ್ ನಿಮ್ಗೆ ಏನು ಅನಿಸುತ್ತೆ, ಈ ಥರ ಇಂಟರ್ವ್ಯೂಗಳು ಹೆಲ್ಪ್ ಆಗುತ್ತಾ ಇಲ್ವಾ, ಮತ್ತು ಇದನ್ನು ಹೇಗೆ ನಾವು ಇನ್ನೂ ಬೆಟರ್ ಮಾಡ್ಕೋಬೋದು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಸು ಫೀಡ್ಬ್ಯಾಕ್ ಏನೇ ಇದ್ರು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಜೊತೆ ವರ್ಕ್ ಮಾಡಬೇಕು ಅಂದ್ಕೊಳ್ಳೋದು, ನಮ್ಮನ್ನು ನಮ್ಮ ಜೊತೆ ಅಸೋಸಿಯೇಟ್ ಆಗಬೇಕು ಅನ್ನೋದು ಎಲ್ಲ ಡೀಟೇಲ್ಸು ಸ್ಕ್ರೀನ್ ಮೇಲೆ ಇದೆ. ಸೊ ಯು ಕ್ಯಾನ್ ಗೆಟ್ ಇನ್ ಟಚ್, ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮತ್ತೊಮ್ಮೆ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೆಂಜ್ ಕರ್ನಾಟಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು. ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ, ಹಾಗೆ ಚಿತ್ರ ನಿರ್ಮಾಣದ ಬೇರೆ ಬೇರೆ ವಿಷಯಗಳ ಬಗ್ಗೆ ಕನ್ನಡದಲ್ಲೇ ತಿಳ್ಕೊಳ್ಳೋದಕ್ಕೆ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತದನ್ನು ಮರೆಯಬೇಡಿ. ಥ್ಯಾಂಕ್ ಯು.